ಮೈಸೂರಿಂದ ಬಂದಿರುವ ಗೋಲ್ಡನ್ ಸ್ಟಾರ್ ಗಣೇಶ್ ಆರ್ಮಿ ಕ್ಯಾಪ್ಟನ್ ನಮ್ಮ ಜೊತೆ ಇದ್ದಾರೆ ಸೊ ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿದೆ ನೀವು ಹೇಗಿದ್ದೀರ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ತುಂಬ ಖುಷಿಯಾಗಿ ಕಾಣಿಸ್ತಿದ್ದೀರಾ ನಿಮ್ಮ ಹೆಸ್ರು ಹೇಗೆ ಖುಷಿಯಾಗಿರಬೇಕಪ್ಪ ಎಸ್ ಎಸ್ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ನಿಮ್ಮ ಹೆಸರು ನನ್ನ ಹೆಸರು ಪ್ರಣವ್ ಸಿಂಹ ಅಂತ ಮೈಸೂರಿಂದ ಬಂದಿದ್ದೀನಿ ನನ್ನದು ಇದು ಏಳನೇ ಸೀಸನ್ ಒಬ್ಬ ಇಂದ ಈಗ ಕ್ಯಾಪ್ಟನ್ ಜವಾಬ್ದಾರಿ ತಗೊಂಡಿರೋದು ಒಂಥರ ಹೆಮ್ಮೆ ಅನ್ಸುತ್ತೆ ಜೊತೆಗೆ ಅದೊಂದು ರೆಸ್ಪಾನ್ಸಿಬಿಲಿಟಿ ಕೂಡ ಸೊ ಪ್ಲೇಯರ್ ಆಗಿದ್ರೆ ಈ ಸರಿ ನೀವು ಕ್ಯಾಪ್ಟನ್ ಆಗಿದ್ದೀರಾ ಸೊ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗಿದೆ ನಿಮಗೆ ಅಲ್ವಾ ಸೊ ಗೋಲ್ಡನ್ ಸ್ಟಾರ್ ಗಣೇಶ್ ಅವರಂದ್ರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಎಲ್ರಿಗೂ ಇಷ್ಟ ಆಗ್ತಾರೆ ಅವರು ಸೊ ಅವ್ರ ಬಗ್ಗೆ ಏನು ಹೇಳ್ತೀರಾ ಅವ್ರ ಬಗ್ಗೆ ಒಂಥರ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು ಅವ್ರು ನೋಡಿದ್ರೆ ಒಂಥರ ಅಟ್ರಾಕ್ಷನ್ ಆ ಸ್ಮೈಲ್ ಆಮೇಲೆ ಇನ್ನೊಂದವರು ತುಂಬಾ ಕಷ್ಟಪಟ್ಟು ಬಂದವರು ಎಲ್ಲ ಹೀರೋದರ ಅವ್ರ ಒಬ್ರು ಇನ್ನು ಅವ್ರಿಗೆ ವಿಷ್ಣು ಸರ್ ಅಂದ್ರೆ ಇಷ್ಟ ಶಂಕರ್ನಾಗ ಅವರು ಅದನ್ನೇ ತರ ಫಾಲೋ ಮಾಡ್ತಾರೆ ಬಟ್ ಈಗಿನ ಜನರೇಷನ್ಗೆ ತರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಒಳ್ಳೊಳ್ಳೆ ಸಿನಿಮಾಗಳ ಕೊಡ್ಬೇಕು ಅಂತ ಕೇಳ್ಕೊತೀವಿ ಅಷ್ಟೇ ಈಗ ಎಫ್ ಸಿ ಎಲ್ ಬಗ್ಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ ಯಾವ ತರ ಇದೆ ನಂದು ಇದು ಏಳನೇ ಸೀಸನ್ ಇರೋದ್ರಿಂದ ಸ್ಟೆಪ್ ಬೈ ಸ್ಟೆಪ್ ನಾನು ಪ್ಲೇಯರ್ ಆಗಿನೇ ಬಂದಿದ್ದು ಮೈಸೂರಲ್ಲಿ ತುಂಬ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ಇಲ್ಲಿರೋ ಪ್ಲೇಯರ್ಸ್ ಕೂಡ ಬೆಂಗಳೂರಿಗೆ ಮೈಸೂರಿಗೆ ಬಂದು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅರ್ಲಿ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕಿಂದ ನೈನ್ ಓ ಕ್ಲಾಕ್ ತನಕ ಮಾಡಿಬಿಟ್ಟು ಅವರು ಟ್ರಾವೆಲ್ ಮಾಡ್ತಾ ಇದ್ದಾರೆ ಡೈಲಿ ಬಟ್ ನಾವು ಸುಮಾರು ಅವರು ಇಲ್ಲಿಗೆ ಬರ್ತಿರೋದ್ರಿಂದ ನಾವು ಒಂದು ಬಾಂಡಿಂಗ್ ಇರುತ್ತೆ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಪ್ಲೇಯರ್ ಮಧ್ಯ ಒಂಥರ ಇದಾಗಿರುತ್ತೆ ಅಂದ್ಬಿಟ್ಟು ನಾವು ಈ ಕಡೆ ಬಂದು ಪ್ರಾಕ್ಟೀಸ್ ಮಾಡ್ತಿದ್ದೀವಿ ಸೊ ನೀವು ಹೇಳ್ತಿದ್ರಿ ಮೈಸೂರು ಮೈಸೂರು ಅಂತ ಸೊ ನಮ್ಮ ಊರಿನ ಹೆಸರು ಹೇಳ್ಬೇಕಂದ್ರೆ ಒಂಥರ ಏನಂದ್ರೆ ಹೆಮ್ಮೆ ಅನ್ಸುತ್ತೆ ಅಲ್ವಾ ಓಕೆ ಸೊ ಭರತ್ ಅವರು ಯಾವ ರೀತಿ ಆರ್ಗನೈಸ್ ಮಾಡ್ತಿದ್ದಾರೆ ಸೊ ಅವರ ಒಂದು ಫ್ಯಾನ್ಸ್ ಕ್ರಿಕೆಟ್ ಲೀಗ್ ಎಷ್ಟೊಂದು ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಅವ್ರ ಬಗ್ಗೆ ಏನು ಹೇಳ್ತೀರಾ ಭರತ್ ಅವ್ರ ಬಗ್ಗೆ ಒಂದು ಹೇಳಬೇಕು ಅಂದ್ರೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಮಾಡೋದು ಅಂದ್ರೆ ಯಾವುದು ಸುಲಭ ಅಲ್ಲ ಅದರಲ್ಲೂ ಹನ್ನೊಂದನೇ ಸೀಸನ್ ಇದು ಹತ್ತು ಸೀಸನ್ ಒಂಥರ ಆದರೆ ಇದು ನೆಕ್ಸ್ಟ್ ಲೆವೆಲಲ್ಲಿದೆ ಯಾಕೆಂದ್ರೆ ಆನಂದ್ ಸ್ಪೋರ್ಟ್ಸು ಅದು ಆನಂದ್ ಆರ್ಗನೈಸೇಷನೇ ಅದು ದೊಡ್ಡ ಸಂಸ್ಥೆ ಅದು ಮ್ಯೂಸಿಕ್ ಈಗ ಬರೀ ಕನ್ನಡ ಅಂತಲ್ಲ ಬೇರೆ ಬೇರೆ ಭಾಷೆಗಳಲ್ಲೂ ಹೆಸರಾಗ್ತಾ ಇದೆ ಇವಾಗ ಸ್ಪೋರ್ಟ್ಸ್ ಇಂಡಿಯಾ ಅವ್ರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ ಬಟ್ ನೆಕ್ಸ್ಟು ಇನ್ನು ನೆಕ್ಸ್ಟ್ ಲೆವೆಲಲ್ಲಿ ಹೋಗ್ಲಿ ಅಂತ ಮಾಡ್ಕೊತೀವಿ ಓಕೆ ಸೊ ಮ್ಯಾಚ್ಗೆ ಯಾವ ಥರ ಪ್ರಿಪೇರ್ ಆಗಿದ್ದೀರಾ ಸೊ ನಿಮ್ಮ ಟೀಮಿನ ಪ್ಲಸ್ ಪಾಯಿಂಟ್ ಏನಿದೆ ಸ್ವಲ್ಪ ಪ್ಲಸ್ ಪಾಯಿಂಟ್ ಏನಂದರೆ ಈಗ ನಮ್ಮ ಪ್ಲಸ್ ಪಾಯಿಂಟು ತುಂಬ ಬೌಲಿಂಗ್ ಚೆನ್ನಾಗಿದೆ ಫೀಲ್ಡಿಂಗು ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ಈಗ ಎಲ್ಲ ತಂಡದೂ ತುಂಬ ಇವಾಗ ಕೆ ಸಿ ಸಿ ಪ್ಲೇಯರ್ಸ್ ನಡೆಸ್ತಾ ಇದ್ದಾರೆ ತುಂಬ ಲೋಕಲ್ ಪ್ಲೇಯರ್ಸ್ ಎಲ್ಲ ಬರ್ತಾ ಇರೋದ್ರಿಂದ ಒಂಥರ ಟಫ್ ಕಾಂಪಿಟೇಷನ್ ನಾವು ಕೊಡ್ತೀವಿ ವಿ ವಿಲ್ ಟ್ರೈ ಅವರ್ ಬೆಸ್ಟ್ ಓಕೆ ಟೋಟಲ್ ಹನ್ನೆರಡು ಟೀಮ್ ಇದೆ ತುಂಬ ಕಾಂಪಿಟೇಟಿವ್ ಅನ್ನ ಟೀಮ್ ಯಾವುದು ಎಲ್ಲಿ ಎಲ್ಲರಿಗೂ ಪ್ರತಿ ಟೀಮು ಒಂದು ಸ್ಟ್ರೆಂತು ವೀಕ್ನೆಸ್ ಇದ್ದೇ ಇರುತ್ತೆ ಅದರಲ್ಲಿ ನಾವು ಹೇಗೆ ಕಾಂಪಿಟ್ ಮಾಡ್ತೀವಿ ಅದು ಪ್ಲಸ್ ಪಾಯಿಂಟ್ ಹೋಗ್ತಾ ಹೋಗುತ್ತೆ ಅಷ್ಟೇ ಸೊ ಈ ಸಾರಿ ಕಪ್ ಗೆಲ್ಲೋದ್ರಲ್ಲಿ ಯಾವುದೇ ಒಂದು ಡೌಟ್ ಇಲ್ಲ ಅಂತ ಹೇಳ್ತೀರಾ ಖಂಡಿತ ನಮ್ಮ ಪ್ರಯತ್ನಕ್ಕಿಂತ ನಮ್ಮ ಪರಿಶ್ರಮ ಅದೊಂದು ಹೇಳಕ್ ಇಷ್ಟಪಡ್ತೀನಿ ಸೊ ಒಳ್ಳೆ ಪರಿಶ್ರಮ ಇದ್ರೆ ಖಂಡಿತವಾಗ್ಲು ಗೆಲ್ಬಹುದು ಅಂತ ಫುಲ್ ಆಕ್ಟಿವ್ ಆಗಿದ್ದೀರಾ ಅದೇ ನಮ್ಮ ಟೀಮ್ ಒಂಥರ ಓಕೆ ಓಕೆ ತರ ಇದೆ ಬಟ್ ನಾವು ಪರ್ಫಾರ್ಮ್ ಮಾಡ್ತೀವಿ ಚೆನ್ನಾಗಿ ಮಾಡ್ತೀವಿ ಆ ಮ್ಯಾಚ್ ಅನ್ನೋದು ಏನು ಗೊತ್ತಾ ಯಾವಾಗ ಏನಾಗುತ್ತೆ ಅಂತ ಯಾರು ಗೆಸ್ಸು ಮಾಡಕ್ಕಾಗಲ್ಲ ಗೆಸ್ಸು ಮಾಡಕ್ಕಾಗಲ್ಲ ನಿನ್ನಾದರೂ ಆದ್ರೂ ಆಗ್ಬಿಡಬಹುದು ಅನ್ನೋ ತರದಲ್ಲೂ ಇರುತ್ತೆ ಸೊ ಕಾನ್ಫಿಡೆಂಟ್ ಆಗಿದೀರಾ ನಿಮಗೆ ಮತ್ತು ನಿಮ್ಮ ಟೀಮ್ಗೆ ಎಲ್ ಎಲ್ರಿಗೂ ಕೂಡ ಆಲ್ ದ ವೆರಿ ಬೆಸ್ಟ್ ಯು